ದಕ್ಷಿಣ ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ಮರಿತಿಬ್ಬೇಗೌಡ ಅವರನ್ನು ಬೆಂಬಲಿಸಿ ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು MLC ಮಾಡಿ ಮಂತ್ರಿ ಮಾಡಬೇಕು ಅಂತ ನಗರ ಕಾಂಗ್ರೆಸ್ ವಕ್ತಾರ ರಾಜೇಶ್ ಒತ್ತಾಯಿಸಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನು ಒಂದು ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರ್ತಾರೆ. ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನು ಜನರು ಇಷ್ಟಪಟ್ಟು ನಮ್ಮ ಸರ್ಕಾರದ ಮೇಲೆ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅದೇ ರೀತಿ ಈಗಿನ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹಾಗೂ ವೇತನಗಳ ಬಗ್ಗೆ, ಪ್ರತ್ಯೇಕ ಚಟುವಟಿಕೆಗಳ ಬಗ್ಗೆ ನಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಕಳೆದ 4 ಅವಧಿಗಳಿಂದಲೂ ಸತತವಾಗಿ ಈ ಕ್ಷೇತ್ರದಲ್ಲಿ ಗೆಲುವನ್ನು ಪಡೆದುಕೊಂಡು ಬಂದಿರ್ತಾರೆ. ಶಿಕ್ಷಕರಿಗೆ ಒಳ್ಳೆಯ ಕೆಲಸಗಳಾಗಲು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ಮರಿತಿಬ್ಬೇಗೌಡರಿಗೆ ಮೊದಲನೇ ಪ್ರಾಶಸ್ತ್ಯದ ಮತಗಳನ್ನು ನೀಡೋದ್ರ ಮೂಲಕ ಅವರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಹಾಗೆ ವಿಧಾನ ಪರಿಷತ್ ಆಯ್ಕೆಯಲ್ಲಿ ನಮ್ಮ ಜಿಲ್ಲೆಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿ ಮಂತ್ರಿ ಮಾಡಬೇಕು ಅಂತ, ಹಾಗೂ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ಅವರಿಗೂ MLC ಸ್ಥಾನ ನೀಡಬೇಕು ಅಂತ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿದರು. ದಕ್ಷಿಣ ಶಿಕ್ಷಣ ಕ್ಷೇತ್ರದ ಚುನಾವಣೆ ಇದೆ. ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಶ್ರೀ ಮರಿತಿಬ್ಬೇಗೌಡರವರು ಸ್ಟೂಡೆಂಟ್ ದೇವನಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸಿಂಡಿಕೇಟ್ ಮೆಂಬರ್ ಆಗಿದ್ದರು, ಯೂನಿವರ್ಸಿಟಿಲಿ ಸೆನೆಟ್ ಮೆಂಬರ್ ಆಗಿದ್ದರು, ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಬಹಳ ಹತ್ತಿರದಿಂದ ಅವರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ JDSಯಿಂದೆಲ್ಲ ಗೆದ್ಕೊಂಡ್ಬರ್ತಾ ಇದ್ದರು, ಒಂದು ಸಲ ಇಂಡಿಪೆಂಡೆಂಟ್ ಗೆದ್ದಿದ್ದರು. ಈ ಸಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ನಮ್ಮ KPC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರು ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ಕಾರ ನಮ್ಮದಿದೆ, ಸೊ ಎಲ್ಲ ಕೆಲಸ ಕಾರ್ಯಗಳು ಶಿಕ್ಷಕರದ ವಿಚಾರ ಆಗಿರ್ಬೋದು, ವೇತನ ಇರ್ಬೋದು, ಪಠ್ಯೇತರ ವಿಚಾರಗಳಿರ್ಬೋದು, ಇದ್ರ ಬಗ್ಗೆ ಭಾಳ ಸಹಕಾರಿ ಆಗ್ತದೆ ಶಿಕ್ಷಕರಿಗೆ. ಹಾಗಾಗಿ ನಾವು ಶಿಕ್ಷಕರು ಏನೇ ಸಮಸ್ಯೆ ಇದ್ದರೂ, ನಮ್ಮ ಮರಿತಿಬ್ಬೇಗೌಡರು ಈ ಕ್ಷೇತ್ರದಲ್ಲಿ ಹೆಚ್ಚು ಅನುಭವ ಇರೋದರಿಂದ ಅವ್ರನ್ನ ನೀವು ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಸ್ಪಂದಿಸಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಚಾಮರಾಜನಗರದಿರ್ಬೋದು, ಮೈಸೂರು ಇರ್ಬೋದು, ಈ ಥರ ಯಾವುದೇ ಕ್ಷೇತ್ರದಲ್ಲಿ ಮಂಡ್ಯ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ಶಿಕ್ಷಕರಿಗೆ ನಾನು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮರಿತಿಬ್ಬೇಗೌಡರನ್ನ ಬಹಳ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಡುವಂಥ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಮುಂದಿನ ಮೇಲ್ಮನೆ ಸದಸ್ಯತ್ವಕ್ಕಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರನ್ನು ಆಯ್ಕೆ ಮಾಡಬೇಕಂತ, ಹಾಗೆ ಡಾಕ್ಟರ್ BJ ವಿಜಯಕುಮಾರ್ ಇವರು ಕಾಂಗ್ರೆಸ್ನ ಚುನಾವಣೆಗಳಲ್ಲಿ ಭಾಳ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಸಂಘಟನೆ ಮಾಡಿ ಪಕ್ಷನ ಅಧಿಕಾರ ಬರೋಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಹಾಗೆ ಮೈಸೂರು ಜಿಲ್ಲೆಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಾಕ್ಟರ್ BJ ವಿಜಯಕುಮಾರ್ ಜಿಲ್ಲಾ ಗ್ರಾಮದ ಅಧ್ಯಕ್ಷರು ಇವರಿಬ್ಬರನ್ನು ಮೇಲ್ಮನೆ ಸದಸ್ಯತ್ವಕ್ಕೆ ಆಯ್ಕೆ ಮಾಡಬೇಕಂತ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ KPCC ಸದಸ್ಯರಾದ ನಟರಾಜ್, ಲೋಕನಾಥ್ ಗೌಡ ಉಪಸ್ಥಿತರಿದ್ದರು.